ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರ ಮೂಲಕ ನಾವು ಒತ್ತಾಯ ಮಾಡುವಂಥದ್ದು, ಅವರಿಗೆ ಒತ್ತಾಯ ಮಾಡುವಂಥದ್ದು. ಅಂತೂ ಕೊಲೆ ಆದದ್ದಂತೂ ನಿಜ. ಅವರು ಈಗಿನ ಆರೋಪಿ, ಅವರು ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಹಾಗಿರುವಾಗ ನಾವು ನಿಜವಾದ ಅಪರಾಧಿಯನ್ನು ಬಂಧಿಸಬೇಕು ಅಂದರೆ ಯಾವ ರೀತಿ ಹೋರಾಟ ಮಾಡಲಿಕ್ಕೂ ನಾವು ರೆಡಿ ಇದೆ. ಸಾವು ಅಂತ್ಯಷ್ಟಿ ಆಗಬೇಕು. ಬರೀ ಒಬ್ಬ ಗೌಡ ಮಗು ಈ ರೀತಿ ಆಗಿದೆ ಅಂತಲ್ಲ, ಯಾವ ಸಮುದಾಯದವರೇ ಆದರೂ ಒಂದು ಹೆಣ್ಣು ಮಗುವಿಗೆ ಈ ರೀತಿಯ ಒಂದು ಕೊಲೆ ಅಥವಾ ಅಪರಾಧ ಅಥವಾ ಈ ರೀತಿಯ ದುಷ್ಕೃತಿ ಆಗಬಾರ್ದು ಅಂತ ನಾವು ಒತ್ತಾಯ ಮಾಡ್ತೇವೆ. ಆ ಕಾಲದಲ್ಲಿ ಕೊಟ್ಟಂಥ ಪೊಲೀಸ್ ರಿಪೋರ್ಟ್ ಮೂಲಕ ಆದದ್ದು. ಪೊಲೀಸ್ ರಿಪೋರ್ಟೇ ಸರಿ ಇಲ್ಲದಿದ್ದರೆ ಸಿಬಿಐ ತಾನೇ ಏನು ಮಾಡಲಿಕ್ಕೆ ಬರ್ತದೆ? ಈಗ ಅದಕ್ಕೆ ಮರು ತನಿಖೆ ಆದರೆ ಪೊಲೀಸ್ ರಿಪೋರ್ಟನ್ನು ಒಂದು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಅದು ಖಂಡಿತ ಮರು ತನಿಖೆಗೆ ಅವಕಾಶ ಉಂಟು. ಯಾವುದೇ ಅಲ್ಲ, ಹಾಗೇನಿಲ್ಲ. ಮರು ಈಗ ಪೊಲೀಸ್ ರಿಪೋರ್ಟಿನ ಮೇಲೆ ಸಿಬಿಐ ತನಿಖೆ ಮಾಡೋದು, ಪೊಲೀಸ್ ರಿಪೋರ್ಟಲ್ಲಿ ವೀಕ್ ಆಗಿದ್ರೆ ತನಿಖೆ ಮಾಡೋದು ಪ್ರಯೋಜನ. ಅದಕ್ಕೆ ಕೊಲ್ಯಾಟ್ರಲ್ ಕೊರಾಬರೇಟಿವ್ ಎವಿಡೆನ್ಸ್ ಅಂತ ಇದೆ. ಪ್ರತಿಬಂಧಕ ಅದರಲ್ಲಿರುವಂಥ ಸಾಕ್ಷಿಗಳನ್ನು ಹುಡುಕಿ ಮಾಡಬೇಕಾಗ್ತದೆ. ಆ ಹೊತ್ತಲ್ಲಿ ಏನೆಲ್ಲ ಕೊರಾಬರೇಟಿವ್ ಎವಿಡೆನ್ಸ್ ಅಂತ ಇರುವುದನ್ನು ಹುಡುಕಿ ತೀರ್ಪು ಕೋರ್ಟಲ್ಲಿರುವಾಗ ತೀರ್ಪು ಬಂದ ಕೂಡಲೇ ಸಮುದಾಯಗಳು ಎಚ್ಚೆತ್ತುಕೊಂಡು ಈ ಬಗ್ಗೆ ನಿರಂತರ ಹೋರಾಟವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಹೋರಾಟವನ್ನು ಮಾಡ್ತಾ ಇದೆ. ಈಗಾಗಲೇ ಎಲ್ಲ ತಾಲೂಕು ಮಟ್ಟದಲ್ಲಿ ಆಗಿದೆ, ಅದು ಜಿಲ್ಲೆಯಿಂದ ಹೊರಗೆ ಕೂಡ ಆಗ್ತಾ ಇದೆ. ಮೈಸೂರು, ಶಿವಮೊಗ್ಗ ಇತ್ಯಾದಿ ಬೆಂಗಳೂರು ಕಡೆಗೆ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ಇದೆ. ಒಂದು ಮಾಹಿತಿಗೆ ನಾಳೆ ಮುಂದಿನ ಹಂತ ಅದಕ್ಕೂ ಕೂಡ ನಾವು ತಯಾರಿದ್ದೇವೆ. ಆ ವಿಚಾರಕ್ಕೂ ಕೂಡ ನಮಗೆ ಆ ವಿಚಾರ ಅಲ್ಲ. ಈ ಹೆಣ್ಮಕ್ಕಳ ಮನೆಗೆ ನ್ಯಾಯ ಸಿಗಬೇಕು. ಅವ್ರು ಯಾರು ತನಿಖೆ ನಡಲಂತ ವಿಚಾರ ಅದು ಸರಿಯಲ್ಲ ಅಂತ ನಾವು ಆಗಬಾರ್ದಿತ್ತು ಆಗಿದೆ. ಯಾರ ಮೇಲೆ ಆರೋಪ ಮಾಡಲಿಕ್ಕೂ ನಾವು ತಯಾರಿಲ್ಲ, ಆದರೆ ಆ ನಡೆದಂಥ ಘಟನೆ ಮಾತ್ರ ಅದು ಸರಿಯಾದ ಘಟನೆ ಅಲ್ಲ. ಸರ್ಕಾರದಲ್ಲಿ ಒತ್ತಾಯ ಮಾಡುವಂಥದ್ದು, ಒತ್ತಾಯ ಹೋದಾಗ ಒಂದು ರಿಸಲ್ಟ್ ಬರ್ಬೋದು ಅನ್ನೋ ಅಭಿಪ್ರಾಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರ ಮೂಲಕ ನಾವು ಒತ್ತಾಯ ಮಾಡುವಂಥದ್ದು, ಅವರಿಗೆ ಒತ್ತಾಯ ಮಾಡುವಂಥದ್ದು. ಅಂತೂ ಕೊಲೆ ಆದದ್ದಂತೂ ನಿಜ. ಅವರು ಈಗಿನ ಆರೋಪಿ, ಅವರು ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಹಾಗಿರುವಾಗ ನಾವು ನಿಜವಾದ ಅಪರಾಧಿಯನ್ನು ಬಂಧಿಸಬೇಕು ಅಂದರೆ ಯಾವ ರೀತಿ ಹೋರಾಟ ಮಾಡಲಿಕ್ಕೂ ನಾವು ರೆಡಿ ಇದೆ. ಸಾವು ಅಂತ್ಯಷ್ಟಿ ಆಗಬೇಕು. ಬರೀ ಒಬ್ಬ ಗೌಡ ಮಗು ಈ ರೀತಿ ಆಗಿದೆ ಅಂತಲ್ಲ, ಯಾವ ಸಮುದಾಯದವರೇ ಆದರೂ ಒಂದು ಹೆಣ್ಣು ಮಗುವಿಗೆ ಈ ರೀತಿಯ ಒಂದು ಕೊಲೆ ಅಥವಾ ಅಪರಾಧ ಅಥವಾ ಈ ರೀತಿಯ ದುಷ್ಕೃತಿ ಆಗಬಾರ್ದು ಅಂತ ನಾವು ಒತ್ತಾಯ ಮಾಡ್ತೇವೆ. ಆ ಕಾಲದಲ್ಲಿ ಕೊಟ್ಟಂಥ ಪೊಲೀಸ್ ರಿಪೋರ್ಟ್ ಮೂಲಕ ಆದದ್ದು, ಪೊಲೀಸ್ ರಿಪೋರ್ಟೇ ಸರಿ ಇಲ್ಲದಿದ್ದರೆ ಸಿಬಿಐ ತಾನೇ ಏನು ಮಾಡಲಿಕ್ಕೆ ಬರ್ತದೆ? ಈಗ ಅದಕ್ಕೆ ಮರು ತನಿಖೆ ಆದರೆ ಪೊಲೀಸ್ ರಿಪೋರ್ಟನ್ನು ಒಂದು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಅದು ಖಂಡಿತ ಮರು ತನಿಖೆಗೆ ಅವಕಾಶ ಉಂಟು. ಯಾವುದೇ ಅಲ್ಲ, ಹಾಗೇನಿಲ್ಲ. ಮರು ಈಗ ಪೊಲೀಸ್ ರಿಪೋರ್ಟಿನ ಮೇಲೆ ಸಿಬಿಐ ತನಿಖೆ ಮಾಡೋದು.